ಕೃಷ್ಣಮೂರ್ತಿ ಅವರು ನಮ್ಮ ಕನಕಪುರ ಪ್ಲಾನಿಂಗ್ ಅಥಾರಿಟಿ ಅಧ್ಯಕ್ಷರಿದ್ದಾರೆ. ಸಿ ಎಂ ಸಿ ಅಧ್ಯಕ್ಷರಾದ ಲಕ್ಷ್ಮೀದೇವಿ ಇದ್ದಾರೆ. ನಮ್ಮ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಂತ ದಿಲೀಪ್ರಿದ್ದಾರೆ. ಜಿಲ್ಲಾ ಅಧಿಕಾರಿಗಳಿದ್ದಾರೆ. ಎಲ್ಲ ವಿವಿಧಂಥ ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು, ಬೇರೆ ಸಂಬಂಧಪಟ್ಟಂಥ ಎಲ್ಲ ಹಿರಿಯ ನಮ್ಮ ಮುಖಂಡರುಗಳು, ನಮ್ಮ ಹಿರಿಯರಾದ ವಾಜೀಂದ್ರ ಅವರು ಎಲ್ಲ ಕೌನ್ಸಿಲರ್ಸ್ ಇದ್ದಾರೆ, ಪಂಚಾಯತಿಯ ಚೇರ್ಮನ್ ಇದ್ದಾರೆ, ಎಲ್ಲ ಭಾಳ ಪ್ರಮುಖರೆಲ್ಲ ನಾಯಕರುಗಳಿದ್ದಾರೆ. ಎಲ್ಲ ಪಿ ಎಲ್ ಡಿ ಬ್ಯಾಂಕ್ ಟಿ ಎಸ್ ಸದಸ್ಯರು, ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರುಗಳು, ಎಲ್ಲ ಮುಖಂಡರುಗಳು ಕೂಡ ತಾವೆಲ್ಲ ಇದ್ದೀವಿ, ಎಲ್ಲ ಹಿರಿಯರೆಲ್ಲ ಇದ್ದೀವಿ. ಪ್ರತಿ ಶನಿವಾರ ಅಂದ ತಿಂಗಳಿಗೆ ಎರಡು ದಿನ ರಜಾ ಇದ್ದಾಗ ಕನಕಪುರಕ್ಕೆ ಬರಬೇಕು ಅಂತೇಳಿ ಕಾರ್ಯಕ್ರಮ ರೂಪಿಸಿದ್ದೇನೆ. ಈ ಮಧ್ಯದಲ್ಲಿ ನಿಮ್ಮ ಪ್ರಿನ್ಸಿಪಲ್ ಬಂದು ನಮ್ಮ ಬಿಲ್ಡಿಂಗು ಚೆನ್ನಾಗಿ ಟೇಪ್ ಕಟ್ಟು ಮಾಡಿಬಿಟ್ಟೋಗಿ ಸಾಕು ಅಂತ ಹೇಳಿದ್ರು. ಆಯಿತು ಅಂತ ಬಂದಿದ್ದೇನೆ. ಬಂದಮೇಲೆ ಮಾತಾಡೋಗಿ ಅಂತ ಹೇಳಿದ್ರು. ಈಗ ಮಾತಾಡೋಕೆ ನೀವೆಲ್ಲ 15-16, 17-18 ವರ್ಷದ ಮಕ್ಕಳು, ಡಿಗ್ರಿಯಲ್ಲಿ 20 ವರ್ಷದ ಮಕ್ಕಳು. ತಾವು ವಿದ್ಯಾವಂತರು ಇದ್ದೀರಿ, ಬುದ್ಧಿವಂತರು ಇದ್ದೀರಿ, ಪ್ರಜ್ಞಾವಂತರು ಕೂಡ ಇದ್ದೀರಿ. ತಮಗೆ ತಮ್ಮ ಕಾಲೇಜ್ ಎಲ್ಲಿ ತೋರ್ತಾ ತಮ್ಮ ಬುದ್ಧಿಗೆ ಗೊತ್ತಿಲ್ಲ. ಮುನ್ಸಿಪಲ್ ಗ್ರೌಂಡ್ನಲ್ಲಿ, ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ಒಂದು ಜಾಗದಲ್ಲಿ ಇದಕ್ಕೇನಾದ್ರು ಮಾಡಿ ಒಂದು ಹೊಸ ರೂಪ ಕೊಡಬೇಕು ಅಂತೇಳಿ ಈ ಪ್ರಿನ್ಸಿಪಲ್ ಮಾತಾಡಿ ಈ ಗುಂಡು ತೋಪನ್ನ ರೆಡಿ ಮಾಡಿ ಇಲ್ಲಿ ನಾವು ಹೊಸ ಕಾಲೇಜನ್ನು ಕಟ್ಟಿ ಒಂದು ಹೊಸ ವಾತಾವರಣವನ್ನು ನಿರ್ಮಾಣವನ್ನು ಮಾಡಿದ್ದೇವೆ. ನಾನು ಒಂದು ಈ ಕನಕಪುರದ ಚಿತ್ರ ತಯಾರು ಮಾಡಿಸಿದ್ದೇನೆ. ಇನ್ನು ಅದನ್ನು ನಿಮ್ಮ ಎಲ್ಲರೂ ಕೂಡ ನೋಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ತಿಳ್ಕೊಂಡಿದ್ದೇನೆ. ಕನಕಪುರ ನಾನು MLA ಆಗಿರೋ ಮುಂಚೆ ಹೇಗಿತ್ತು, ಈಗ ಹೇಗಿದೆ ಅನ್ನೋದನ್ನು, ಕನಕಪುರದ ರಸ್ತೆ ಹೇಗಿತ್ತು, ಕನಕಪುರದಲ್ಲಿ ಏನೇನು ಬಿಲ್ಡಿಂಗ್ ಇತ್ತು, ಈಗ ಹೇಗಿದೆ, ಇವೆಲ್ಲ ಕೂಡ ನಿಮಗೆ ತಿಳಿಸ್ಬೇಕಾದ್ದು ಯಾಕೆಂದರೆ ಕರ್ತವ್ಯ, ನನ್ನ ಕರ್ತವ್ಯ. ನಾನು 89 ಶಾಸಕರಾದವನು, 87 ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದವನು, 85 ಅಸೆಂಬ್ಲಿ ನಿಂತು ಹೋಗೋನು. ಆಗ ಯಾರು ನೀವು ಯಾರು ಬಂದಿರಲಿಲ್ಲ. ಈಗ ತಮಗೆ ರೆಡಿಮೇಡ್ ಫುಡ್ ಸಿಕ್ಕಂಗೆ ಸಿಕ್ಕಿದೆ ಕನಕಪುರ ತಾಲೂಕಿನಲ್ಲಿ. ತಮ್ಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಭಾಳ ಮೊದಲಿಂದಲೂ ಕೂಡ ಕನಕಪುರ ತಾಲೂಕು ವಿದ್ಯಾಕ್ಷೇತ್ರದಲ್ಲಿ ಕರೆಯಪ್ಪನವರು ಪ್ರಾರಂಭ ಮಾಡಿದಂಥ ಸಂಸ್ಥೆಗೆ ಹಿಂದೆ ಎಲ್ಲ ಹಾಸನ, ಮೈಸೂರು, ಬೆಂಗಳೂರಿಂದ ಕೂಡ ಬಂದು ಇಲ್ಲಿ ಹಾಸನದಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು. ಅದಾದಮೇಲೆ ಬೇರೆ ಬೇರೆ ಸಂಸ್ಥೆಗಳು ಬೆಳೆಯಲಿಕ್ಕೆ ಶುರುವಾಯಿತು. ಈಗ ನಮ್ಮ ಕನಕಪುರ ಬೆಂಗಳೂರು ರೋಡು ಒಂದು ಎಜುಕೇಷನ್ ಕಾರಿಡಾರ್ ಆಗಿ ಪರಿವರ್ತನೆ ಆಗಿದೆ. ಈಗ ದಯಾನಂದ ಸಾಗರ್ ಕಾಲೇಜ್ ನೋಡಿದ್ದೀರಿ, ನಮ್ಮ ಜೈನ್ ಇನ್ಸ್ಟಿಟ್ಯೂಷನ್ ನೋಡಿದ್ದೀರಿ. ಬೇರೆ ಬೇರೆ ರಸ್ತೆಯಲ್ಲಿ ಬರಬೇಕಾದ್ರೆ ಎಲ್ಲ ಸ್ಕೂಲ್ಗಳೆಲ್ಲ ನಾವೆಲ್ಲ ತವರ ಗಮನಿಸಿದ್ದೀವಿ. ಎಲ್ಲ ಬೋರ್ವೆ ಕೂಡ ಭಾಳ ಶ್ರಮಪಟ್ಟು, ಸುರೇಶ್ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾಗ ಶ್ರಮಪಟ್ಟು ನಿರ್ವಹಿಸಿದ್ರು. ನಾವು ಕೂಡ ಪ್ರತಿ ಮಕ್ಕಳಿಗೂ ಕೂಡ ಪ್ರತಿ ವರ್ಷ 300 ಶುರು ಮಾಡಿ ಈಗ ಒಂದು 4-5 ಸಾವಿರ ಜನ ಆಗ್ತಾ ಇದ್ದಾರೆ ಪ್ರತಿ ವರ್ಷ. ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವಂಥ ಕನಕೋತ್ಸವ ಪ್ರಾರಂಭ ಮಾಡಿ ನಮ್ಮ ಸಂಸ್ಕೃತಿ, ನಮ್ಮ ಕಲೆ ಅವರೆಲ್ಲರೂ ಕೂಡ ಬಿಚ್ಚಿ ನಮ್ಮ ಜನರಿಗೆ, ನಮ್ಮ ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ವಿದ್ಯಾರ್ಥಿಗಳಿಗೆ ಅನೇಕ ಕಾರ್ಯಕ್ರಮಗಳನ್ನು ನಾವೆಲ್ಲ ರೂಪಿಸ್ಕೊಂಡು ಬಂದಿದ್ದೀವಿ. ನಿಮ್ಮ ತಂದೆ ತಾಯಿಂದಿರು ನನಗೆ ಆಶೀರ್ವಾದ ಮಾಡಿದ್ದಾರೆ, ಬೆಳೆಸಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ನಾನು ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನ, ಹೋರಾಟ ನಡೀತಾ ಇದೆ. ಮಾಧ್ಯಮದವರು ವಿವಿಧ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಯಾರೇನು ಬೇಕಾದ್ರೂ ಬಿಂಬಿಸ್ಲಿ. ನಾನಿಲ್ಲಪ್ಪ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ನಿಮಗೆ ಬಂದಿಲ್ಲ, ನಿಮ್ಮ ಪ್ರತಿನಿಧಿ, ನಿಮ್ಮ ಶಾಸಕ, ಡೆಪ್ಟಿ ಸಿ ಎಂ ಏನಿದ್ರು ವಿಧಾನಸೌಧದಲ್ಲಿ ಇಟ್ಕೊಳ್ತೀನಿ. ಇವತ್ತು ನಿಮ್ಮ ಮುಂದೆ ನೀವೆಲ್ಲ ನಮ್ಮ ಮನೆಯ ಮಕ್ಕಳು, ನಿಮ್ಮ ಮುಂದೆ ನಾನು ಏನು ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಈಗ ಜ್ಯೋತಿ ಬೆಳೆಸಿದ್ದೀನಿ,
ನಿಮ್ಮೆಲ್ಲರ ಪರವಾಗಿ ಆ ಜ್ಯೋತಿ ನಂದಲ್ಲ ಜ್ಯೋತಿ ನಿಮ್ಮ ಜ್ಯೋತಿ ನಿಮ್ಮ ಪರವಾಗಿ ನಿಮ್ಮ ಕಾಲೇಜಿನ ಮಕ್ಕಳು ಬಂದು ಮೊದಲು ಜ್ಯೋತಿನ ಬೆಳೆಸಿದ್ರು. ಬೆಳೆಸಿ ನಾನಾದಮೇಲೆ ನಾವೆಲ್ಲ ಕೆಲವು ಮುಖಂಡಗಳೆಲ್ಲ ನಾವೆಲ್ಲ ಸೇರಿ ಬೆಳೆಸಿದ್ದೇವೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಜನ ಸಂಪದಂ ಜ್ಞಾನಶಕ್ತಿ ಸ್ವರೂಪದ ದೀಪ ಜ್ಯೋತಿ ಪ್ರಕಾಶಿಸಿದ್ರು. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ, ಜ್ಞಾನವಂತರಾಗಲಿ, ಐಶ್ವರ್ಯಂತಾಗಲಿ ಅಂತ ಹೇಳಿ ಭಾಳ ನಿಮ್ಮ ಬದುಕು ಕತ್ತಲೆಯಿಂದ ಬೆಳೆದು ಹೋಗಲಿ ಅಂತೇಳಿ ಭಾಳ ಸಂತೋಷದಿಂದ ಈ ಬಿಲ್ಡಿಂಗ್ ಕೂಡ ಉದ್ಘಾಟನೆ ಮಾಡಿದ್ದೀನಿ, ಈ ಕಾರ್ಯಕ್ರಮ ಕೂಡ ಉದ್ಘಾಟನೆಯನ್ನು ಮಾಡಿ ನಿಮಗೆ ಶುಭವನ್ನು ಹಾರೈಸಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಒಂದು ನಾನು ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಮ್ಮ ವಿದ್ಯಾರ್ಥಿಗಳಿಗೆ, ನೀವು ಕನಕಪುರದ ವಿದ್ಯಾರ್ಥಿಗಳಲ್ಲ, ನೀವು ಭಕ್ತಿಯಲ್ಲಿ ತೆಗೆದಾಗ್ತಿದ್ದೀವಿ. ಕನಕಪುರದಲ್ಲಿ ಓದ್ತಾ ಇದ್ರು ಕೂಡ ಗೌರ್ಮೆಂಟ್ ಶಾಲೆಯಲ್ಲಿ ಕಾಲೇಜಿನಲ್ಲಿ ನೀವು ಓದ್ತಾ ಇದ್ರು ಕೂಡ ನಿಮ್ಮ ಕಾಂಪಿಟೇಷನ್ ನಿಮ್ಮ ಕಾಲೇಜ್ ಮಕ್ಕಳಿಗೆ ಏನಿದ್ದೀರಿ, ನಿಮ್ಮ ಏನು ಓದ್ತಾ ಇದ್ದೀರಿ, ನೀವು ಯಾರು ಕನಕಪುರದ ಮಕ್ಕಳಲ್ಲ. ತಲೆಯಲ್ಲಿ ನೀವು ತಲೆಯಿರಬೇಕು, ನೀವು ಬೆಂಗಳೂರು ಜಿಲ್ಲೆಯ ಮಕ್ಕಳು. ಬೆಂಗಳೂರು ನಿಮ್ಮ ಕನಕಪುರ, ಬೆಂಗಳೂರು ಜಿಲ್ಲೆ. ನೀವು ಇತಿಹಾಸ ತೆಗೆದೋರಿ, ಸಂಗಮದವರೆಗೂ ಮೇಕೆದಾಟವರೆಗೂ ಇಲ್ಲಿಂದ ಹಿಡಿದು ಹೊಸಕೋಟೆ, ದೇವನಹಳ್ಳಿ, ಮಾಗಡಿ, ಚನ್ನಪಟ್ಟಣ ಇವೆಲ್ಲ ನಮ್ಮ ಬೆಂಗಳೂರು ಜಿಲ್ಲೆ. ಕಾರಣಾಂತರದಿಂದ ಅದಕ್ಕೆ ಹೆಸರು ಬೇರೆ ಬಂದಿದೆ ಅಷ್ಟೇ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಕಾಂಪಿಟೇಷನ್ ಏನಿದ್ರು, ನಿಮ್ಮ ವಿದ್ಯಾಭ್ಯಾಸ ಏನಿದ್ರು, ನೀವು ಈ ಕನಕಪುರದಲ್ಲಿ ಆರ್ ಎಸ್ ಅಲ್ಲಿ ಓದೋ ಮಕ್ಕಳು ಇರ್ಬೋದು, ಇನ್ನೊಂದು ಯಾವುದೋ ಒಂದು ಕೊಡಳಿಯಲ್ಲಿ ಓದೋ ಮಕ್ಕಳು, ಸಾತ್ಪುರದಲ್ಲಿ ಓದೋ ಮಕ್ಕಳ ಜೊತೆ ನಿಮ್ಮ ಕಾಂಪಿಟೇಷನ್ ಅಲ್ಲ. ನಿಮ್ಮ ಕಾಂಪಿಟೇಷನ್ ಬೆಂಗಳೂರಲ್ಲಿ ಓದೋ ಮಕ್ಕಳು. ಇಡೀ ಬೆಂಗಳೂರಲ್ಲಿ ಯಾರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಬೆಂಗಳೂರಲ್ಲ ಸೀಮಿತ, ಅವರ ಕಾಂಪಿಟೇಷನ್ ಏನಿದ್ರು ಗ್ಲೋಬಲ್ ಮಟ್ಟದಲ್ಲಿ ಕಾಂಪಿಟೇಷನ್. ಇದು ನಿಮ್ಮ ತಲೆಯಲ್ಲಿರಬೇಕು. ನಿಮ್ಮನ್ನು ಇಡೀ ವಿಶ್ವ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ನಾನು ನಿಮ್ಮ ಕನಕಪುರ ಏನಾಗ್ತದೆ ಅಂತ ನಾನೀಗ ಬಾಯಲ್ಲಿ ಬಿಟ್ಟು ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಈಗ ಮಾಧ್ಯಮದವರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಸೃಷ್ಟಿ ಮಾಡ್ತಾರೆ. ಈಗ ನಿಮ್ಮ ವಿದ್ಯಾ ಕ್ಷೇತ್ರ, ನಾನು ಹೆಂಗೆ ಒಂದು ಹಳ್ಳಿಯಿಂದ ದೊಡ್ಡಾಲಹಳ್ಳಿಯಿಂದ ಬಂದು ಹೋಗಿ ಇವತ್ತು ಡಿಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಹಂಗೆ ನಿಮ್ಮ ಗುರಿ ಎಲ್ಲ ಪ್ರತಿಯೊಬ್ಬರು ಕೂಡ ನೀವು ಏನೇ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ, ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ, ನಿಮ್ಮ ಗುರಿ ಆ ಒಂದು ನಾಯಕತ್ವದ ಗುಣಕ್ಕೆ ಏನು ನಿಮ್ಮ ಬದುಕಿಗೆ, ನಿಮ್ಮ ತಂದೆ ತಾಯಂದಿರು ನಿಮ್ಮ ಮೇಲೆ ಏನು ಒಂದು ದೊಡ್ಡ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ, ನಿಮ್ಮ ಶಿಕ್ಷಕರು ಏನು ನಿಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ, ಅದನ್ನು ತಾವು ಬಂದು ಇಟ್ಕೊಳ್ಬೇಕು. ಒಂದು ಮಾತು, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ರೂಟ್. ಯಾರು ರೂಟು? ನಿಮ್ಮ ಶಿಕ್ಷಕರು, ನಿಮ್ಮ ತಂದೆ ತಾಯಂದಿರು, ಅದು ನಿಮ್ಮ ರೂಟ್. ಅದನ್ನು ನೀವು ಯಾವತ್ತೂ ಕೂಡ ಅವರು ಶ್ರಮದಿಂದ ಅವ್ರು ಎಷ್ಟೇ ಕಷ್ಟ ಇದ್ರೂ ಕೂಡ ನನ್ನ ಮಕ್ಕಳಿಗೆ ನನ್ನ ಕುಟುಂಬದವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಕ್ಕಿ ನನಗಿನ್ನ ಚೆನ್ನಾಗಿ ಆಗಲಿ ಅಂತೇಳಿ ಅವ್ರ ಆಸೆಯನ್ನು ಪಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲ ಗಮನ ಇಟ್ಕೋಬೇಕು. ನಿಮ್ಮ ತಲೆಯಲ್ಲಿ ಒಂದು ವಿಚಾರ ಇರಲಿ, 4D ನೆನಪಿಟ್ಕೊಳ್ಳಿ. 4D ಅಂದರೆ ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್. ಆಗ ಮಾತ್ರ ಅಂದರೆ ಎಲ್ಲೋ ಹೋಗಿ ಮುಟ್ಟುವಂಥದ್ದಲ್ಲ. ಸೊ ನಿಮ್ಮ ಡೆಡಿಕೇಶನ್ ಇರಬೇಕು, ಕನಸು ಕಾಣಬೇಕು. ಕನಸು ಕಾಣೋದು ತಪ್ಪಲ್ಲ. ಎಲ್ಲಿವರೆಗೂ ಮುಟ್ಲಿಕ್ಕೆ ಸಾಧ್ಯ ಅಲ್ಲಿವರೆಗೂ ನೀವು ಯೋಚನೆಯನ್ನು ಮಾಡಬೇಕು. ನೀವು ಯಾವುದು ಅಸಾಧ್ಯ ಅಂತ ತಿಳ್ಕೊಳ್ಬೇಡಿ, ಎಲ್ಲ ಕೂಡ ಸಾಧ್ಯ. ಯಾರೀಗ ಮೊನ್ನೆ ನಾನು ಹಿಂಗೆ ನಾನು ಬಿಜಾಪುರ್ಗೆ ಹೋಗಿದ್ದೆ, ಗೌರ್ಮೆಂಟ್ ಸ್ಕೂಲ್ ಒಂದು ಹೆಣ್ಮಗಳು ಅಲ್ಲಿ ಮುರಾಜಿ ಶಾಲೆ ಓದ್ತಾ ಇದ್ದ ಹೆಣ್ಮಕ್ಳು ಇವತ್ತು SSLC ಫಸ್ಟ್ ರ್ಯಾಂಕ್ ಬಂದು, ಹೋದ ವರ್ಷ ಈ ವರ್ಷ SSLC ಫಸ್ಟ್ ರ್ಯಾಂಕ್ ಬಂದು. ಬೆಂಗಳೂರಲ್ಲಿ ಎಂತೆಂಥ ಸಂಸ್ಥೆಗಳಿದೆ, ಎಷ್ಟೆಷ್ಟು ಕ್ವಾಲಿಟಿ ಎಜುಕೇಷನ್ ಇದೆ, ಅವ್ರು ಯಾರು ಬರೋಕ್ಕಾಗಲಿಲ್ಲ. ಆ ಹೆಣ್ಮಗಳು ಹೆಂಗೆ ಮೊದಲು, ಇವೆಲ್ಲದ ಕೂಡ ನೀವು ಆಲೋಚನೆಯನ್ನು ನೀವು ಈ ಸಂದರ್ಭದಲ್ಲಿ ಮಾಡಬೇಕು. ಹಂಗೆ ನಿಮ್ಮಲ್ಲಿ ಕಾಂಪಿಟೇಷನ್ನು, ಆಮೇಲೆ ನೀವೆಂಥ ಯುಗದಲ್ಲಿ ನೀವು ಇದ್ದೀರಿ ಅಂದರೆ, ನನಗೆ ಇವತ್ತು ಕೂಡ ಕಂಪ್ಯೂಟರ್ ಆಯ್ಕೆ ಇದನ್ನು ನಡೆಸೋಕ್ಕೆ ನನಗೂ ಬರಲ್ಲ. ಇವತ್ತು ಕೂಡ ಬರೀ ಫೋನಲ್ಲಿ ಮಾತ್ರ ಮೆಸೇಜ್ ಹಾಕೋದು, ಮೆಸೇಜ್ ಮಾಡೋದು, ಫೋನ್ ಓಪನ್ ಮಾಡ್ತೀನಿ ಇವತ್ತು,
ಬೇರೆ ಎಲ್ಲ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಕಾಲ ಬಂದಿದೆಯಲ್ಲ, ನೀವು ಈಗ ನಾನೇನೇ ಆಗಬೇಕಾದ್ರೆ ನನ್ನ ಮಕ್ಕಳನ್ನು ಕರಿಬೇಕಾಗ್ತದೆ, ಇದನ್ನು ಮಾಡು, ಇದನ್ನು ಓಪನ್ ಮಾಡು, ಇದನ್ನು ತೋರಿಸು ನನಗೆ, ಇದನ್ನು ಮಾಡು, ಟಿ ವಿ ಹಿಂಗೆ ಹಾಕು ಅಂತ ಹೇಳಿ ಕೇಳಬೇಕಾದಂಥ ಪ್ರಶ್ನೆ. ಇವತ್ತು ಎಲ್ಲ ಜನ್ರೇಷನ್ ಚೇಂಜ್ ಆಗಿದೆ. ನಿಮ್ಮ ಕೈಯಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಪೇರೆಂಟ್ಸ್ ಹತ್ರ ಇರೋ ಒಂದು ಫೋನು, ನೀವು ಈ ವಯಸ್ಸಿನಲ್ಲೇ ಫೋನ್ ತೊಗೊಂಡಿರ್ತೀರಿ, ನಿಮಗೆ ಎಲ್ಲ ಇನ್ಫಾರ್ಮೇಷನ್ನು ಬರ್ತಾ ಇದೆ. ಈಗ ಗೂಗಲಲ್ಲಿ ಎಲ್ಲ ವಿಚಾರಗಳು ಕೂಡ ತಿಳ್ಕೊಳ್ತಾ ಇದ್ದೀವಿ. ಈಗ ಕಂಪ್ಲೀಟ್ ಯಾವ್ದಾದ್ರು ವಿಚಾರ ಬೇಕು, ಒಂದು ಎಸ್ಸೇ ಬೇಕು, ಏನಾದ್ರು ಬರಿಬೇಕು ಅಂತಂದರೆ ಅದಕ್ಕೊಂದು ಇದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಒಂದು ಬೇರೆ 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 ಡೌನ್ಲೋಡ್ ಎಲ್ಲ ಬಂದಿದೆ. ಇದು ಬೇಕು ನನಗೆ ಅಂತ ಫೋನಲ್ಲಿ ಹೇಳಿದ್ರೆ ವಿತಿನ್ ಒಂದು ನಿಮಿಷದಲ್ಲಿ ಎಲ್ಲ ಕೂಡ ನಿಮ್ಗೆ ಏನು ಬೇಕೋ ವಿಚಾರಗಳು ಕೂಡ ಬರ್ತದೆ. ಇವತ್ತು ಶಿವಕುಮಾರ್ ಬಂದಿದ್ದಾರೆ ಕಾಲೇಜ್ಗೆ, ಏನು ಶಿವಕುಮಾರ್ ಬಗ್ಗೆ ಏನು ಅಂತೀರಂದರೆ ಶಿವಕುಮಾರ್ ಇಷ್ಟೆಲ್ಲ ಕಂಪ್ಲೀಟ್ ಬಂದ್ಬಿಡ್ತದೆ. ಅಷ್ಟು ಇವತ್ತು ಇನ್ಫಾರ್ಮೇಷನ್ ಇವತ್ತು ನಿಮಗಿದೆ. ಸೊ ಅಂಥ ಇನ್ಫಾರ್ಮೇಷನ್ನು ಇರುವಂಥ ಒಂದು ಮಾಹಿತಿ ತಂತ್ರಜ್ಞಾನದ ಪರಿಸ್ಥಿತಿಯಲ್ಲಿ ತಾವೆಲ್ಲ ಕೂಡ ತಾವಿದ್ದೀರಿ. ಅದರಿಂದ ನಿಮ್ಮ ಕಾಂಪಿಟೇಷನ್ ಏನಿದ್ರು ಕೂಡ ನೀವು ಬೆಂಗಳೂರು ಮಟ್ಟದಲ್ಲಿ, ಗ್ಲೋಬಲ್ ಮಟ್ಟದಲ್ಲಿ ತಾವು ಆಲೋಚನೆ ಮಾಡಬೇಕು, ಪ್ರಯತ್ನ ಮಾಡಿ. ನಿಮ್ಮ ಎಜುಕೇಷನ್ನು ಯಾವತ್ತೂ ಕೂಡ ನಿಮಗೆ ಕೊನೆಯಿಲ್ಲ. ನೀವು ಬರೀ ಒಂದು ಡಿಗ್ರಿ ಮಾಡಿದ್ದೀರಿ, ಬರೀ ಅದೆಲ್ಲ ಕೆಲಸಕ್ಕೆ ಸೇರ್ಕೋಬೇಕು, ಎಲ್ಲ ನೌಕರಿ ಮಾಡಬೇಕು, ಅದನ್ನು ಯೋಚನೆ ಮಾಡ್ಕೋಬೇಡಿ. ನೀವು ಇವತ್ತು ಕೂಡ ಈಗ ನಮ್ಮ ಬೆಂಗಳೂರು ಪಕ್ಕ ಇದ್ದೀರಿ. ಇವತ್ತು ಬೇಕೀಗ ನಾನು ನಮ್ಮ ಇದರಲ್ಲಿ ನಮ್ಮ ಸಾತ್ರ ನಮ್ಮ ಉಯ್ಯಮಳ್ಳಿ ಒಬ್ಬರಲ್ಲಿ ನಾನು ನೋಡ್ತೀನಿ, ಹೆಚ್ಚು ಕಮ್ಮಿ 90% ಇಡೀ ದೇಶದಲ್ಲಿ ನಮ್ಮ ತಾಲೂಕಿನಲ್ಲಿ ಹೈಯೆಸ್ಟ್ ಸಿಲ್ಕ್ ವೈರ್ಸ್ ನಾವೇ ಇರುತ್ತೆ, ಕಮರ್ಷಿಯಲ್ ಕ್ರಾಪ್. ಇಡೀ ಇದು ಅತಿ ಹೆಚ್ಚು ರೇಷ್ಮೆನ ಬೆಳೆದಿದೆ. ಉದ್ಯೋಗಕ್ಕಿಂತ ರೇಷ್ಮೆ ಭಾಳ ಪ್ರಮುಖವಾಗಿ ಇವತ್ತು ಇದೆ. ಹಂಗೆ ನೀವು ಉದ್ಯೋಗ ರೇಷ್ಮೆ ಇದರಲ್ಲಿ ವ್ಯವಸಾಯ ಕಡಿಮೆ ಅಂತ ನೀವು ಭಾವನೆ ಬರಬೇಡ. ವ್ಯವಸಾಯದಲ್ಲೂ ಭಾಳ ಪ್ರೋಗ್ರೆಸ್ ಇದೆ. ಹಂಗೆ ಬೇರೆ ಬೇರೆ ರೀತಿ ಉದ್ಯೋಗದಲ್ಲೂ ಕೂಡ ಬೇಕಾದಷ್ಟು ಕಾಂಪಿಟೇಷನ್ ಇದೆ. ಈ ಹಿನ್ನೆಲೆಯಲ್ಲಿ ತಾವೆಲ್ಲ ಸೇರಿ ಆಲೋಚನೆಯನ್ನು ಮಾಡಬೇಕು. ನನಗೆ ಬಂದು ಗಂಟೆಗಟ್ಟಲೆ ಬೇಕಾದ್ರೆ ಮತ್ತೆ ಮಾತಾಡಿ ಕೆಲವು ಅನೇಕ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ನನಗೆ ಆಸೆ ಇದೆ. ಆದರೆ ಟೈಮು ನನ್ನ ಹತ್ರ ಇಲ್ಲ. ಸಾತೂರಲ್ಲಿ ಗ್ರಾಮ ಸಂದರ್ಶನ ಸಭೆಗೆ ಹೋಗ್ತಾ ಇದ್ದೀನಿ. ತಂದು ನಾನು ಹೇಳೋದಿಷ್ಟೇ, ನೀವೆಲ್ಲ ಭಾಳ ಒಂದಿನ ಸದ್ಯದಲ್ಲಿ ನಾನು ನಮ್ಮ ನಾಯಕರುಗಳ ಹತ್ರ ಮಾತಾಡಿ ನಿಮ್ಮನ್ನು ಹಿಂದೆ ಒಂದು ಏನು ನಮ್ಮ ಇಲ್ಲೊಂದು ಖರಗ್ಪುರದಲ್ಲಿ ಒಂದು ದೊಡ್ಡ ಡೈರಿ ಇದೆ, ಇಡೀ ಭಾರತದಲ್ಲಿಲ್ಲ ಆ ಡೈರಿ. ನಾವೇನು ಒಂದು ಡೈರಿ ಮಾಡಿದ್ದೀವಲ್ಲ, ಭಾರತದಲ್ಲಿಲ್ಲ. ನಿಮ್ಮ ಹೈನುಗಾರಿಕೆ, ನಿಮ್ಮ ಡೈರಿ ಯಾವ ರೀತಿ ನೀರು ಹಾಲು, ನೀವು ನಿಮ್ಮ ತಂದೆ ತಾಯಿಂದಿರು ಹಸು ಕಟ್ಟಿರೋ ಹಾಲು ಅಲ್ಲಿಗೆ ಹೋಗಿ ಯಾವ ರೀತಿ ಪರಿವರ್ತನೆ ಆಗ್ತದೆ ಅನ್ನೋದನ್ನ ಒಂದಿನ ನಿಮಗೆ ಒಂದು ಟೂರ್ ಪ್ರೋಗ್ರಾಮ್ನ ಒನ್ ಡೇ ಫಿಕ್ಸ್ ಮಾಡೋಂಥ ಒಂದು ವ್ಯವಸ್ಥೆ ಸದ್ಯಕ್ಕೆ ನಾನು ಮಾಡ್ತೀನಿ. ಅಲ್ಲಿ ನಾವೆಲ್ಲ ಕಂಪ್ಲೀಟ್, ಯಾಕೆಂದರೆ ಈಗ ನೋಡಿ ಈ ಬಾಟ್ಲು ನೀರು, ಈ ನೀರು 25 ರೂಪಾಯಿ ಒಂದು ಲೀಟ್ರು, ಇದು ಅರ್ಧ ಲೀಟ್ರ್ ಬಾಟ್ಲು 25 ರೂಪಾಯಿ ನಿಲ್ಬೇಕು, ಇದು 12 ರೂಪಾಯಿ ಇರಬೇಕು. ಆದರೆ ಹಾಲಿಗೆ ಇವತ್ತು ಬರೀ 27, 28, 30 ರೂಪಾಯಿ ಕೊಡ್ತಾರೆ. ಈ ನೀರಿಗೆ ಬರ್ತಾರೆ, ಆ ನೀರಿಗೆ ನೀವು ಎಷ್ಟು ನಿಮ್ಮ ತಂದೆ ತಾಯಿ ಶ್ರಮ ಪಟ್ಟಿರ್ತಾರೆ, ಅದನ್ನು ಮಾಡ್ಬೇಕಾದ್ರೆ ಕಸ ತೆಗೆದು ಗೊಬ್ಬರ ಹಾಕಿ ಇದನ್ನು ಸಗಣಿ ಎತ್ತಿ ಹುಲ್ ತೆಗೆದು ಇವೆಲ್ಲ ಕೂಡ ಬೇಕಾದಷ್ಟು ಫೀಡ್ಸ್ ಹಾಕಿ ಶ್ರಮ ಪಟ್ಟು ಹಾಲಿಗೆ ಮಾಡಿರ್ತಾರೆ. ಅದಕ್ಕೆ ನಿಮ್ಗೆ ಸಿಕ್ಕೋದು ಬರೀ 30 ರೂಪಾಯಿ, ಅದೇ ನೀರು 24-25 ರೂಪಾಯಿ ಆಗ್ತದೆ. ಹಂಗೆ ಬೇಕಾದಷ್ಟು ಬದಲಾವಣೆಗೆ, ನಿಮ್ಮ ಬದುಕಿನ ಬದಲಾವಣೆ ಬಗ್ಗೆ ನಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕಾಗ್ತದೆ. ಸೊ ಇದರಿಂದ ಹಿಂದೆ ಹೇಗಿತ್ತು ಅನ್ನೋದನ್ನು ಗಮನಿಸಿರಬೇಕು. ಆಮೇಲೆ ನೀವು ಕೂಡ ನಿಮ್ಮ ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ, ನಿಮ್ಮ ಕಾಂಪಿಟೇಷನ್ ಎಕ್ಸಾಮಿನೇಷನ್ ಬಗ್ಗೆ ತಾವು ಆಲೋಚನೆ ಮಾಡಿ, ತಮ್ಮ ಬದುಕಿನ ಬಗ್ಗೆ ಆಲೋಚನೆ ಮಾಡಿ, ಒಂದು ಗುರಿ ಇಟ್ಕೊಳ್ಳಿ. ನಾನು ಯಾವತ್ತೂ ಕೂಡ ನಾನು ನಿಮ್ಮನ್ನ ಎಲ್ಲರೂ ಕೂಡ ನೀವು ನೌಕರಿಗೂ ಸೇರ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ. ನೌಕರಿಕ್ಕಿನ್ನ ನೀವೇ 4 ಜನಕ್ಕೆ ನೌಕರಿ ಕೊಡೋಂಥ ಒಂದು ವ್ಯವಸ್ಥೆಗೆ ತಮ್ಮ ಮನೋಭಾವ ಹೆಚ್ಕೊಳ್ಳೋಂಥ ಕೆಲಸ ತಮ್ಮಲ್ಲಿ ಆಗಬೇಕು. ಸೊ ಅದರಿಂದ ನಾನು ಇಂಪಾಸಿಬಲ್ ಅಂತ ನೀವು ತಿಳ್ಕೊಳಕ್ಕೆ ಹೋಗ್ಬೇಡಿ. ಯಾವೊಂದು ಹೋಟ್ಲ್ ಮಾಡಿದ್ರೆ 5 ಜನಕ್ಕೆ ನೀವು ಕೆಲಸ ಕೊಡ್ಬೋದು, ಇನ್ನೊಂದು ಯಾವ್ದಾದ್ರು ಒಂದು ಸಣ್ಣ ಕೈದಲ್ಲಿ ನಾವು ವ್ಯವಸ್ಥೆ ಮಾಡಿದ್ರೆ ಮಾಡ್ಬೋದು. ಈಗ ಸರ್ಕಾರದಲ್ಲಿ ಬೇಕಾದಷ್ಟು ಪ್ರೋತ್ಸಾಹ ಕೊಡೋಕ್ಕೆ ಒಂದು ಅವಕಾಶ ಇದೆ. ಇಲ್ಲ ಇದು ಅಪ ಎಂಪ್ಲಾಯ್ಮೆಂಟು, ಇಟ್ ಇಸ್ ಅ ಲಾಸ್ಟ್ ಆಪರ್ಚುನಿಟಿ. ಬಟ್ ನೀವೇ ಈಗ ಮೊಹಮ್ಮದ್ ಯೂನಿಸ್ ಏನು ನಮ್ಮ ಬಾಂಗ್ಲಾದೇಶ ಪ್ರಧಾನಮಂತ್ರಿಗಳಿದ್ದಾರೆ, ಅವರಿಗೆ ನಾನು ಯಾವುದೋ ಒಂದು ಕಾಲೇಜಿಗೆ ಹೋಗ್ತಿದ್ದೆ, ನಾನು ರಾಮನಗರದಲ್ಲಿ ಯಾವುದೋ ಇಂಜಿನಿಯರಿಂಗ್ ಕಾಲೇಜಿದ್ದು ಒಂದು ಫ್ರೆಷರ್ಸ್ ಡೇ ಹೋಗ್ತಾ ಇದೆ. ಒಂದು 20 ವರ್ಷದಿಂದ ನನ್ನ ನೆನಪಿದೆ, ಎಸ್ ಎಂ ಕೃಷ್ಣ ಕಾಲದಲ್ಲಿ ಮಂತ್ರಿ ಇದ್ದಾಗ ಅಲ್ಲಿ ಫ್ರೆಷರ್ಸ್ ಡೇ ಹೋಗ್ತಾ ಇದೆ. ಹಿಂಗೆ ಡೆಕಾನಲ್ಲಿ ಒಂದು ಪೇಪರ್ ಇತ್ತು, ಅವ್ರಿಗೆ ಮೊಹಮ್ಮದ್ ಯೂನಿವರ್ಸಿಗೆ ಒಂದು ನೋಬೆಲ್ ಪ್ರಶಸ್ತಿ ಕೊಟ್ಟಿದ್ದರು. ಅವ್ರಿಗೇನು ಅಂತ ಕೇಳಿದ್ರು, ನೋಡಿದೆ ನಾನು, ಅವ್ರು ಹೇಳಿದ್ರು, ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಅವ್ರು ಏನು ಹೇಳ್ತಂದರೆ, ಯಾಕೆ ಬಂತು ಅಂತಂದರೆ, ಅವರು ಈ ನಮ್ಮ ಸ್ತ್ರೀಶಕ್ತಿ ಸಂಘಟನೆ ಎಲ್ಲ ಸೆಲ್ಫ್ ಹೆಲ್ಪ್ ಗ್ರೂಪು, ಅದ್ರ ಬಗ್ಗೆ ಹೆಚ್ಚಿಗೆ ಕಾಳಜಿಯನ್ನು ವಹಿಸಿ ಅವ್ರಿಗೆ ಇಡೀ ಪ್ರಪಂಚದಲ್ಲಿ ನೋಬೆಲ್ ಪ್ರಶಸ್ತಿ ಸಿಗ್ತದೆ. ಅವ್ರು ಹೇಳ್ತಾರೆ, ಇಫ್ ಯು ಫೀಡ್ ಎ ಫಿಶ್
ಇಟ್ ಈಸ್ ಫಾರ್ ಎ ಡೇ. ಇಫ್ ಯು ಟೀಚ್ ಇನ್ ಫಿಶಿಂಗ್ ಇಟ್ ಈಸ್ ಫಾರ್ ಯುವರ್ ಲೈಫ್. ಹಂಗೆ ಅದೆಲ್ಲ ಸಮುದ್ರದ ಪಕ್ಕ ಇರೋಂಥ ಹಳ್ಳಿಗಳು. ಮೀನೊಂದು ಕೊಟ್ಟರೆ ಒಂದಿನಕ್ಕೆ ಅವ್ನು ಊಟಕ್ಕೆ ಆಗ್ತದಂತೆ. ಆದರೆ ಮೀನು ಹಿಡಿಯೋಂಥ ಕಲೆಗಾರಿಕೆಯನ್ನು ಕಲಿಸಿದ್ರೆ ಅವನ ಇಡೀ ಜೀವನ ಆಗ್ತದಂತೆ. ಹಂಗೆ ನೀವು ಕೂಡ ನಿಮ್ಮ ಬದುಕಿನಲ್ಲಿ ಒಂದು ಶಾಶ್ವತವಾಗಿ ಒಂದು ದಿನದ್ದು ಒಂದು ತಿಂಗಳದ್ದು ನೀವು ಆಲೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮದು ಒಂದು ಪ್ರಾಪರ್ ಫೌಂಡೇಶನ್ನ ನಿಮ್ಮ ಬದುಕಿನಲ್ಲಿ ಹಾಕಬೇಕು. ಸಮಾಜದಲ್ಲಿ ಯಾರು ಬೇಕಾದ್ರೂ ಡಿ ಕೆ ಶಿವಕುಮಾರ್ ಆಗ್ಲಿಕ್ಕೆ ಸಾಧ್ಯ, ಯಾರು ಬೇಕಾದ್ರೂ ಇಲ್ಲಿ ಸ್ಟೇಜಲ್ಲಿ ಇರೋರು ಆಗ್ಲಿಕ್ಕೆ ಸಾಧ್ಯ. ಸೊ ನಿಮ್ಗೆ ಆಗಲ್ಲ ಅಂತ ನೀವು ತಿಳ್ಕೊಳಕ್ಕೆ ಹೋಗ್ಬೇಡಿ. ಆದ್ದರಿಂದ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಬೇಸನ್ನು ಸರಿಯಾದ ರೀತಿ ಮಾಡಿಕೊಂಡು ನಿಮ್ಮ ಸಂಸ್ಥೆಗೆ, ನಿಮ್ಮ ಶಾಲೆಗೆ, ನಿಮ್ಮ ಕಾಲೇಜ್ಗೆ, ನಿಮ್ಮ ಅಧ್ಯಾಪಕರಿಗೆ, ನಿಮ್ಮ ಪೇರೆಂಟ್ಸ್ಗೆ ಗೌರವ ಬರೋ ರೀತಿಯಲ್ಲಿ ತಾವೆಲ್ಲ ನೋಡಿಕೊಂಡು ನೀವೇ ನಮ್ಮ ಆಸ್ತಿ, ಈ ತಾಲೂಕಿನಿಂದ ಕನಕಪುರ ತಾಲೂಕಿನಲ್ಲಿ ನೀವು ಬಿಂಬಿಸ್ತಾ ಇದ್ದೀರಿ ಅಂತಂದರೆ ಯಾವುದಕ್ಕೆ ಬೇಕಾದ್ರೆ ನಿಮ್ಗೆ ಇನ್ನೂ ಇಚ್ಛೆ ಬರ್ತದೋ ಅದಕ್ಕೆ ಹೋಗಿ. ನಾನು ಹಿಂದೆ ಕೊರಿಯಾಗೆ ಹೋಗಿದ್ದೆ, ಒಂದು 1988 ವರ್ಲ್ಡ್ ಯೂತ್ ಅಂಡ್ ಸ್ಟೂಡೆಂಟ್ಸ್ ಫೆಸ್ಟಿವಲ್ ಇತ್ತು. ನಾನು ಕಳಿಸಿದ್ರು ದೇಶದಲ್ಲಿ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿದೆ. ಅಲ್ಲಿ ಚಿಕ್ಕ ಮಕ್ಕಳು 3 ವರ್ಷ 4 ವರ್ಷ 5 ವರ್ಷ ಮಕ್ಕಳಿಗೆ ಆ ತಂದೆ ತಾಯಿಗೆ ಆ ಮಕ್ಕಳ ಮೇಲೆ ಹಕ್ಕಿ ಇರುವುದಿಲ್ಲ. ಏನಂದ್ರೆ ಸರ್ಕಾರವೇ ಯೋಚನೆ ಮಾಡ್ತದೆ, ಇವನು ವ್ಯವಸಾಯದಲ್ಲಿ ಆಗ್ತಾನ, ಇವನು ಟೆಕ್ನಿಷಿಯನ್ ಆಯ್ತಾನ, ಇಲ್ಲ ಇವನು ಯಾರ ಸೈಂಟಿಸ್ಟ್ ಆಯ್ತಾನ, ಇವನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಯ್ತಾನ ಅಂತ ಗೌರ್ಮೆಂಟೇ ಯೋಚನೆ ಮಾಡ್ತದೆ. ಹಂಗೆ ನಿಮ್ಮಲ್ಲಿ ಇರೋಂಥ ಒಂದು ಪ್ರಬಲ ಒಂದು ಪ್ರತಿಭೆ ಇದೆಯಲ್ಲ, ನಮ್ಮ ನಾಯಕರುಗಳು ಗುರುತಿಸ್ಬೇಕು, ನಿಮ್ಮ ಟೀಚರ್ಸ್ ಗುರುತಿಸ್ಬೇಕು, ಕುಟುಂಬ ಗುರುತಿಸ್ಬೇಕು, ಅದಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು. ಆ ದಿಟ್ಟಲ್ಲಿ ತಾವೆಲ್ಲ ಸೇರಿ ಚೆನ್ನಾಗಿ ಬದುಕಬೇಕು. ಈ ತಾಲೂಕಿಗೆ ಒಂದು ದೊಡ್ಡ ಆಸ್ತಿಯಾಗಬೇಕು. ನಾನು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ನಿಮ್ಮ ಸೇವಕನಾಗಿ ನಿಮಗೆಲ್ಲ ಶುಭ ಹಾರೈಸಲಿಕ್ಕೆ ನಿಮ್ಮ ಜೊತೆ ಇದ್ದೇನೆ ಅಂತೇಳಿ, ನಿಮ್ಮ ಬದುಕು ಒಳ್ಳೆಯದಾಗಲಿ ಅಂತೇಳಿ ನಿಮ್ಮ ಜ್ಯೋತಿಯನ್ನು ಬಹಳ ಸಂತೋಷದಿಂದ ನಡೆಸಿದ್ದೇನೆ. ಇನ್ನೊಂದು ದಿನ ಯಾವುದಾದ್ರು ಒಂದು ಕಾರ್ಯಕ್ರಮದಲ್ಲಿ ಬಂದು ಅನೇಕ ವಿಚಾರನ ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನೀವು ಯಾವಾಗಲೂ ಕೂಡ ನನ್ನ ಜೊತೆಲಿ ಇದ್ದು ನನ್ನ ಬೆಂಬಲವಾಗಿ ನಿಂತ್ಕೊಳ್ಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ತಿಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.